ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಈ ವಿಡಿಯೋದಲ್ಲಿ ಮೆಮರಿ ಗ್ಲ್ಯಾಂಡನ್ನು ಈಸಿಯಾಗಿ ಡ್ರಾ ಮಾಡಲಿಕ್ಕೆ ನಾವು ಕಲಿಯೋಣಂತೆ. ಸೊ ಮೆಮರಿ ಗ್ಲ್ಯಾಂಡ್ಸನ್ನು ಡ್ರಾ ಮಾಡಬೇಕಾದ್ರೆ ಫಸ್ಟು ನೀವು ಹಿಂದ್ಗಡೆ ಏನು ರಿಬ್ಸನ್ನು ತೋರಿಸ್ತೀವಲ್ಲ ನಾವು ಟೆಕ್ಸ್ಟ್ ಬುಕ್ನಲ್ಲೂ ಇದೆಯಲ್ಲ, ಆ ಪಾರ್ಟಿಂದ ಸ್ಟಾರ್ಟ್ ಮಾಡೋಣಂತೆ. ಸೊ ರಿಬ್ಸು ರಿಬ್ಸ್ಗಳ ಮಧ್ಯೆ ಇರುವಂತಹ ಮಸಲ್ಸು, ಸೊ ಅದನ್ನು ಫಸ್ಟು ಡ್ರಾ ಮಾಡಿ ಮುಗಿಸೋಣ. ಸೊ ರ್ಯಾಂಡಮ್ ಆಗಿ ಕೆಲವೊಂದು ಇಲ್ಲಿ ರಿಬ್ಸ್ಗಳನ್ನು ಈ ರೀತಿ ತೋರಿಸಿ. ಓಕೆ, ಐ ಹೋಪ್ ನೀವು ನನ್ನ ಜೊತೆ ಡ್ರಾ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ರಿಬ್ಸ್ ಆದಮೇಲೆ ಇವತ್ತರ ಮಧ್ಯೆ ಇರುವಂತಹ ಏನು ಮಸಲ್ಸ್ ಇರುತ್ತಲ್ಲ, ರಿಬ್ಸ್ಗಳ ಮಧ್ಯೆ ಏನು ಮಸಲ್ಸ್ ಇರ್ತಾವಲ್ಲ, ಇವನ್ನ ಜಸ್ಟ್ ಈ ಥರ ಲೈನ್ಸ್ ಹಾಕಿ ಇಂಡಿಕೇಟ್ ಮಾಡಿದ್ರೆ ಸಾಕು. ಓಕೆ, ನಾವು ರಿಮೈನಿಂಗ್ ಟಿಶ್ಯೂ ಅದಾದಮೇಲೆ ಮೇನ್ ಗ್ಲ್ಯಾಂಡ್ ಏನಿದೆ ಮ್ಯಾಮ್ರಿ ಗ್ಲ್ಯಾಂಡು ಅದರದ್ದು ಔಟ್ಲೈನನ್ನು ಹಾಕ್ಕೊಳ್ಳಿ. ಸೊ ಹೇಗೆ ಹಾಕ್ಕೋಬೋದು, ಫಸ್ಟ್ ಮೇಲ್ಗಡೆದು ಕ್ಲಿಯರ್ ಮಾಡ್ಕೊಂಬಿಡಿ, ಅಂದರೆ ಕೆಳಗಡೆ ನಿಮಗೆ ಒಂದು ಐಡಿಯಾ ಬರುತ್ತೆ, ರೈಟ್? ಸೊ ಈ ರೀತಿಯಾಗಿ ಮ್ಯಾಮರಿ ಗ್ಲ್ಯಾಂಡದ್ದು ಫಸ್ಟು ಔಟ್ಲೈನನ್ನು ಹಾಕಿ. ಈ ಮ್ಯಾಮರಿ ಗ್ಲ್ಯಾಂಡನ್ನು ಸಿ ಪೆನ್ಸಿಲ್ ವೆರಿ ಇಂಪಾರ್ಟೆಂಟ್, ಶಾರ್ಪ್ ಆಗಿದ್ರೇ ಡೈಗ್ರಾಮು ನೀಟಾಗಿ ಕಾಣಿಸುತ್ತೆ. ಅದಾದಮೇಲೆ ಒಳಗಡೆ ಒಂದು 3 ಅಥವಾ 4, ನಿಮ್ಮದು ಡೈಗ್ರಾಮ್ ಎಷ್ಟು ದೊಡ್ಡದು ಡ್ರಾ ಮಾಡಿದ್ದೀರಾ, ಮಿನಿಮಮ್ 3 ಅಂತೂ ತೋರಿಸ್ಲೇಬೇಕು. ಮ್ಯಾಮರಿ ಈ ಲೊಬ್ಯೂಲ್ಸ್ಗಳೇನಿದಾವಲ್ಲ ಅವನ್ನ ಡ್ರಾ ಮಾಡಿ. 10 to 15 ಇರ್ತವೆ, ನಾವು ಒಂದು 3 ತೋರಿಸಿದ್ರು ಸಾಕು. ಈ ಮ್ಯಾಮರಿ ಲೊಬ್ಯೂಲ್ಸ್ಗಳಲ್ಲಿ ಅಲ್ವಿಯೋಲೈ ಇರ್ತಾವಲ್ವಾ, ಸೊ ಈ ಅಲ್ವಿಯೋಲೈಗಳನ್ನು ಜಸ್ಟ್ ಈ ರೀತಿ ರ್ಯಾಂಡಮ್ ಆಗಿ ಫುಲ್ ಕಂಪ್ಲೀಟಾಗಿ ಸರ್ಕಲ್ ಮಾಡಬೇಡಿ, ಸ್ವಲ್ಪ ಓಪನ್ ಇಡಿ ಡಕ್ಟನ್ನು ತೋರಿಸ್ಲಿಕ್ಕೆ. ಈ ರೀತಿ ಡ್ರಾ ಮಾಡ್ತಾ ಹೋಗಿ. ಸೊ ನಾವು ಫಸ್ಟ್ ಏನು ಮಾಡಿದ್ವಿ, ಮ್ಯಾಮರಿ ಗ್ಲ್ಯಾಂಡನ್ನು ಔಟ್ಲೈನ್ ಹಾಕಿ ಒಳಗಡೆ ಲೊಬ್ಯೂಲ್ಸ್ಗಳನ್ನು 3 ಲೊಬ್ಯೂಲ್ಸ್ಗಳನ್ನು ತೆಗೆದ್ವಿ. ಪ್ರತಿಯೊಂದು ಲೊಬ್ಯೂಲ್ನಲ್ಲಿ 5 to 6 ಅಲ್ವಿಯೋಲೈಯನ್ನು ಡ್ರಾ ಮಾಡಿ ಅದಕ್ಕೆ ನಾವು ಡಕ್ಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಅಲ್ವಿಯೋಲೈದು ಒಂದು ಡಕ್ಟ್ ಇದೆಯಲ್ವಾ, ಅದನ್ನು ಜಸ್ಟ್ ನಾವು 2 ಲೈನ್ಸನ್ನು ಹಾಕಿ ಇಂಡಿಕೇಟ್ ಮಾಡ್ತಾ ಇದ್ದೀವಿ, ಹೌದಾ? ಇದಾದಮೇಲೆ ಈ ಒಂದು ಅಲ್ವಿಯೋಲೈಯಿಂದ ನೆಕ್ಸ್ಟ್ ಅಲ್ವಿಯೋಲೈದು ಡಕ್ಟ್ಸ್ ಏನಿದಾವಲ್ಲ ಅವನ್ನ ಜಾಯಿನ್ ಮಾಡ್ತಾ ಹೋಗಿ. ಸೊ ಇದೊಂದು ರೀತಿ ಟ್ರೀದೇನು ಬ್ರ್ಯಾಂಚಸ್ ಇರುತ್ತಲ್ಲ ಆ ರೀತಿ ನಿಮಗೆ ಕಾಣಿಸುತ್ತೆ ಅವಾಗ. ಸೊ ಎಲ್ಲ ಅಲ್ವಿಯೋಲೈದು ಡಕ್ಟ್ ಏನಿದಾವಲ್ಲ ಅವನ್ನ ರ್ಯಾಂಡಮ್ ಆಗಿ ಒಂದಕ್ಕೊಂದು ಜಾಯಿನ್ ಮಾಡ್ತಾ ಹೋಗಿ. ಎಲ್ಲ ಅಲ್ವಿಯೋಲೈಯನ್ನು ನೀವು ಜಾಯಿನ್ ಮಾಡಿ ತೋರಿಸಿದ ಮೇಲೆ ಪ್ರತಿಯೊಂದು ಲೊಬ್ಯೂಲಿಂದ, ನಾನು ಲೊಬ್ಯೂಲ್ ಹೇಳ್ತಾ ಇದ್ದೀನಿ, 3 ಲೊಬ್ಯೂಲ್ಸ್ಗಳನ್ನ ಡ್ರಾ ಮಾಡಿದ್ದೀವಲ್ಲ, ಪ್ರತಿಯೊಂದು ಲೊಬ್ಯೂಲಿಂದನೂ ಒಂದು ಮೇನ್ ಡಕ್ಟು ಹೊರಗಡೆ ಬರೋ ಥರ, ಇವಾಗ ನಾನು ಹೆಂಗೆ ಡ್ರಾ ಮಾಡ್ತಾ ಇದ್ದೀನಲ್ಲ ಹಾಗೆ ಒಂದೊಂದು ಲೊಬ್ಯೂಲಿಂದ ಒಂದೊಂದು ಮೇನ್ ಡಕ್ಟು ಹೊರಗಡೆ ಬರೋ ಥರ ಡ್ರಾ ಮಾಡ್ಕೊಳ್ಳಿ. ಆ ಡಕ್ಟು ಮುಂದೇನಾಗುತ್ತೆ, ಸ್ವಲ್ಪ ಸ್ವೆಲ್ಲಿಂಗ್ ಥರ ಆಗಿ ಅಂದರೆ ಬಲ್ಜ್ ಆಗಿ ಆ್ಯಂಪ್ಯುಲಾವನ್ನು ಫಾರ್ಮ್ ಮಾಡುತ್ತೆ. ಸೊ ಎಲ್ಲಿ ಅಲ್ಲಿ ಮಿಲ್ಕ್ ಸ್ಟೋರ್ ಆಗಿರ್ತಲ್ಲ ಟೆಂಪ್ರರಿ, ಸೊ ಅದನ್ನು ಜಸ್ಟ್ ಒಂದು ರೀತಿ ಸ್ವೆಲ್ ಸೋಲನ್ ಥರ ಸ್ವಲ್ಪ ಉಬ್ಕೊಂಡಿರೋ ಥರ ಡ್ರಾ ಮಾಡಿ ಮುಂದಕ್ಕೆ ಡಕ್ಟನ್ನು ಕಂಟಿನ್ಯೂ ಮಾಡಿ ನಿಪ್ಪಲ್ಲಿಗೆ ಹೋಗಿ ಅದನ್ನು ಜಾಯಿನ್ ಮಾಡಿ. ಓಕೆ, ಇದರ ಸುತ್ತಲೂ ಬ್ಲ್ಯಾಕ್ ಕಲರ್ದೇನು ಪಿಗ್ಮೆಂಟೆಡ್ ಏರಿಯಾ ಇರುತ್ತಲ್ಲ, ಏರಿಯೋಲಾ ಅಂತೇನು ಕರಿತೀವಿ, ಅದನ್ನು ಜಸ್ಟ್ ಇಂಡಿಕೇಟ್ ಮಾಡಿದರೆ ಒಂದು ಲೇಬ್ಲಿಂಗ್ ಅಂತ ಸಿಗುತ್ತೆ. ಸೊ ಲೊಬ್ಯೂಲ್ಸ್ ಆಯಿತು, ಅಲ್ವಿಯೋಲಾ ಆಯಿತು, ಅಲ್ವಿಯೋಲಾ ಡಕ್ಟ್ಸ್ಗಳನ್ನು ಜಾಯಿನ್ ಮಾಡಿ ಒಂದೇ ಒಂದು ಡಕ್ಟನ್ನು ಹೊರಗಡೆ ತೆಗೆದು ಆ್ಯಂಪ್ಯುಲಾವನ್ನು ತೆಗೆದು ನೆಕ್ಸ್ಟು ಡಕ್ಟನ್ನು ಕಂಟಿನ್ಯೂ ಮಾಡಿದ್ವಿ ನಾವು. ಇವಾಗೇನು ತೆಗಿತಾ ಇದ್ದೀನಲ್ಲ ಅದೇನದು ಜಸ್ಟ್ ಅದು ಫ್ಯಾಟ್ ಟಿಶ್ಯೂ. ಸೊ ರ್ಯಾಂಡಮ್ ಆಗಿ ಸರ್ಕ್ಯುಲರ್ ಆಗಿ ಅಥವಾ ಇರ್ರೆಗ್ಯುಲರ್ ಆಗಿ ಫ್ಯಾಟಿ ಟಿಶ್ಯೂವನ್ನು ಇಂಡಿಕೇಟ್ ಮಾಡಿ. ಸೊ ದಿಸ್ ಕಂಪ್ಲೀಟ್ಸ್ ದ ಡೈಗ್ರಾಮ್. ನೆಕ್ಸ್ಟ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡು ನಮ್ಮದೇ ಲೇಬ್ಲಿಂಗ್ಸು. ಸೊ ರಿಬ್ಸಿಂದನೇ ಸ್ಟಾರ್ಟ್ ಮಾಡಿದ್ವಿ ಡೈಗ್ರಾಮನ್ನು, ರಿಬ್ಸ್ ದೆನ್ ಮಸಲ್ಸ್ ಬಿಟ್ವೀನ್ ದ ರಿಬ್ಸ್, ಆಮೇಲೆ ಮೇನ್ ಮಸಲ್ ಯಾವುದು ಪೆಕ್ಟೊರಾಲಿಸ್ ಮೇಜರ್ ಮಸಲ್ ಏನಿರುತ್ತೆ ಈ ಮ್ಯಾಮರಿ ಗ್ಲ್ಯಾಂಡಿಗೆ ಅಟ್ಯಾಚ್ ಆಗಿರುವಂಥದ್ದು ಅದನ್ನು ಇಂಡಿಕೇಟ್ ಮಾಡಿ. ಸೊ ಈ ಕಡೆ 3 ಲೇಬ್ಲಿಂಗ್ಸ್ ಆಯಿತು. ಓಕೆ, ನಾವು ಈ ಕಡೆಯಿಂದ ಸೊ ಫಸ್ಟು ನಮ್ಮದು ಈ ನಿಪ್ಪಲನ್ನು ನೀವು ಕರೆಕ್ಟಾಗಿ ಇಂಡಿಕೇಟ್ ಮಾಡಿದ್ಮೇಲೆ ಅದು ಸುತ್ತಲೂ ಪಿಗ್ಮೆಂಟೆಡ್ ಏರಿಯಾವನ್ನು ತೋರಿಸಿ ಬಿಟ್ಬಿಡಿ. ಆಮೇಲೆ ನೀವು ಇದೇನು ಫ್ಲೋ ಇದೆಯಲ್ಲ ಆ ಫ್ಲೋ ಆರ್ಡರ್ನಲ್ಲಿನೇ ನೀವು ಲೇಬಲ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಯಾವುದು ಫುಲ್ಲು ಎಂಡಿಗಿರುವಂಥದ್ದು ಸಿ ಹಿಯರ್. ಸೊ ಸ್ಲ್ಯಾಂಟ್ ಲೈನ್ ಹಾಕ್ಬೇಡಿ, ಸ್ಟ್ರೇಟ್ ಲೈನ್ ತೊಗೊಂಡು ಅದನ್ನ ಹಾರಿಜಾಂಟಲ್ ಮಾಡಿ. ಲ್ಯಾಕ್ಟಿಫರಸ್ ಡಕ್ಟ್, ಓಕೆ, ಅದಾದಮೇಲೆ ಮಿಲ್ಕ್ ಸ್ಟೋರ್ ಆಗಿರುವಂತಹ ಆ್ಯಂಪ್ಯುಲಾ ಇರುತ್ತೆ. ಸೊ ಅದನ್ನು ಡ್ರಾ ಮಾಡಿ. ಆ್ಯಂಪ್ಯುಲಾ ಆದಮೇಲೆ ಇದು ಮೇನ್ ಒಂದೊಂದು ಲೊಬ್ಯೂಲಿಂದ ಏನು ಹೊರಗಡೆ ಬರ್ತಾ ಇದೆಯಲ್ಲ, ವಾಟ್ ಈಸ್ ದ್ಯಾಟ್? ಇಟ್ ಈಸ್ ದ ಮ್ಯಾಮರಿ ಟ್ಯೂಬ್ಯೂಲ್, ಸಾರಿ, ಇಟ್ ಈಸ್ ದ ಮ್ಯಾಮರಿ ಡಕ್ಟ್. ಎಕ್ಸ್ಟ್ರೀಮ್ಲಿ ಸಾರಿ, ಮ್ಯಾಮರಿ ಡಕ್ಟ್. ಈ ಮ್ಯಾಮರಿ ಡಕ್ಟ್ ಮುಂದಗಡೆ ಒಂದೊಂದೇ ಅಲ್ವಿಯೋಲೈಯಿಂದ ಬಂದಿದೆಯಲ್ಲ, ಅದೇನದು ಮ್ಯಾಮರಿ ಟ್ಯೂಬ್ಯೂಲ್. ಸೊ ಮ್ಯಾಮರಿ ಲೊಬ್ಯೂಲ್ಸ್ ಬೇರೆ, ಲೊಬ್ಯೂಲ್ಸ್ ಅಂದರೆ 10 to 15 ಇರ್ತಾವಲ್ಲ, ನಾವು 3 ಡ್ರಾ ಮಾಡಿದ್ದೀವಿ. ಈ ಒಂದೊಂದು ಅಲ್ವಿಯೋಲೈಯಿಂದ ಬರುವಂಥದ್ದು ಮ್ಯಾಮರಿ ಟ್ಯೂಬ್ಯೂಲ್, ದೆನ್ ಮ್ಯಾಮರಿ ಇದೇನಿದು ಅಲ್ವಿಯೋಲೈ, ಕರೆಕ್ಟಾ? ಸ್ಯಾಕ್ ಲೈಕ್ ಸ್ಟ್ರಕ್ಚರನ್ನು ಏನು ಡ್ರಾ ಮಾಡಿದ್ದೀವಲ್ಲ ಅದು. ದೆನ್ ಕಮ್ಸ್ ದ ಮ್ಯಾಮರಿ ಲೊಬ್ಯೂಲ್. ಮ್ಯಾಮರಿ ಲೊಬ್ಯೂಲ್ ಎಷ್ಟಿರ್ತವೆ? 10 to 15.
ಜಸ್ಟ್ ಇಂಡಿಕೇಟ್ ಮಾಡಿದರೆ ಸಾಕು. ಸೊ ಫ್ಲೋ ಆಫ್ ಮಿಲ್ಕನ್ನು ನೀವು ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಅದೇ ಆರ್ಡರ್ನಲ್ಲಿ ಲೇಬ್ಲಿಂಗ್ಸ್ ಮಾಡ್ತಾ ಹೋಗಿ. ಆ್ಯಂಡ್ ಎಕ್ಸ್ಟ್ರಾ ಯಾವುದು ಟಿಶ್ಯೂ ಇರುವಂಥದ್ದು ಫ್ಯಾಟಿ ಟಿಶ್ಯೂ, ಸೊ ಅದನ್ನು ಇಂಡಿಕೇಟ್ ಮಾಡಿದರೆ ಸಾಕು. ಸೊ ಎಲ್ಲಿನೂ ಸ್ಲ್ಯಾಂಟ್ ಲೈನ್ ಹಾಕಿ ಲೇಬಲನ್ನು ದಯಮಾಡಿ ಮಾಡಬೇಡಿ. ಸ್ಟ್ರೇಟ್ ಲೈನ್ ಮಾಡಿ ಹಾರಿಜಾಂಟಲ್ ಮಾಡಿನೇ ಲೇಬ್ಲಿಂಗ್ಸನ್ನು ಬರೀರಿ, ಅಂದರೆ ಡೈಗ್ರಾಮ್ಸು ಅಗ್ದಿ ನೀಟಾಗಿ ಬರುತ್ತೆ. ಸೊ ಕೆಳಗಡೆ ಡೈಗ್ರಾಮದ್ದು ಹೆಸರನ್ನು ಬರೀರಿ, ಮತ್ತು ಎಷ್ಟನೇ ಆನ್ಸರಿಗೆ ಇದನ್ನು ಡ್ರಾ ಮಾಡಿದ್ದೀರಾ ಅಂತ ನೆನಪಿಟ್ಕೊಂಡು ಕರೆಕ್ಟಾಗಿ ಆನ್ಸರ್ ನಂಬರನ್ನು ಹಾಕಿ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.